ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ದೈಹಿಕ ಅಂಗವೈಕಲ್ಯ ಪ್ರಮಾಣ ಪತ್ರಕ್ಕಾಗಿ ನೂರಾರು ವಿಶೇಷಚೇತನರು ತಾಲೂಕು ಸರ್ಕಾರಿ ಆರೋಗ್ಯ ಕೇಂದ್ರದ ಎದುರು ಕಾದು ಕುಳಿತಂತಹ ಘಟನೆ ಪಾವಗಡ ತಾಲೂಕಿನಲ್ಲಿ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯತೆಯಿಂದ ದೈಹಿಕ ಅಂಗವಿಕಲರು ದಿನವೆಲ್ಲವೂ ಪ್ರಮಾಣ ಪತ್ರ ಪಡೆಯಲು ಉಪವಾಸ ಕೂರುವಂತೆ ಪರಿಸ್ಥಿತಿ ಇಂದು ನಿರ್ಮಾಣವಾಗಿತ್ತು. ಪಾವಗಡ ತಾಲೂಕು ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ತಿಂಗಳು ಎರಡನೆಯ ಮಂಗಳವಾರದಂದು ದೈಹಿಕ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಕೊಂಡಿರುವ ವಾಡಿಕೆಯಾಗಿದೆ. ವೈದ್ಯರು ಸಮಯಕ್ಕೆ ಬಾರದ ಕಾರಣ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3:30 ರಿಂದ 4 ಗಂಟೆಯವರೆಗೆ ಅಂಗವಿಕಲರು ಕಾದು ಕುಳಿತಿದ್ದರು. ಉಪಹಾರ ಏನನ ವ್ಯವಸ್ಥೆ ಮಾಡಿದ್ರಾ? ಕುಡಿಯ ನೀರು ವ್ಯವಸ್ಥೆ ಇರಬಹುದು. ಸುಮ್ನೆ ಕ್ಯಾಂಪ್ ಕರೀತಾರ ಅಷ್ಟೇ. ಒಂದು ಮತ್ತೆ ಇನ್ನೊಂದ್ ಸಹ ಇಲ್ಲಿ ನಮ್ಗೆ ಇನ್ನೊಂದ್ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಆತನು ಇಎನ್ಟಿ ಮೂವರ್ ಇರ್ಬೇಕು. ಮೂವರ್ ಇರ್ಬೇಕಾದ್ರೆ ಪ್ರತಿ ತಿಂಗಳು ಏನಾಗ್ತಾ ಇದೆ, ಒಬ್ಬರಲ್ಲಿ ಒಬ್ರು ಡಾಕ್ಟರ್ ಮಿಸ್ ಆಗ್ತಾ ಇದ್ರೆ ಯಾವ್ದೋ ಒಬ್ರು ಡಾಕ್ಟರ್ ಇರಲ್ಲ. ಈ ಕಳೆದ ತಿಂಗಳು ಇವ್ರು ಇರಲಿಲ್ಲ, ಯಾರು ಆರ್ಥೋ ಡಾಕ್ಟರ್ ಇರಲಿಲ್ಲ. ಆ ಕಡೆ ತಿಂಗಳು ಐ ಡಾಕ್ಟರ್ ಇರಲಿಲ್ಲ. ಏನು ಕಾರಣ ಅಂತ ಹೇಳಿದ್ರೆ, ರಾತ್ರಿ ನೈಟ್ ಡ್ಯೂಟಿ ಮಾಡಿದ್ರು ಸುಮಾರು. ಹಂಗಾಗಿ ಇಂದು ಬೆಳಿಗ್ಗೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ 9:00 ಗಂಟೆಗೆ ಹೋಗಿದ್ರಪ್ಪ. ಇವತ್ತು ಐ ಡಾಕ್ಟರ್ ಇರಲ್ಲ, ಇನ್ನೊಂದು ನೆಕ್ಸ್ಟ್ ಮಂತ್ ಆರ್ಥೋ ಡಾಕ್ಟರ್ ಇರಲ್ಲ. ಯಾರು ನೈಟ್ ಡ್ಯೂಟಿ ಮಾಡಿರ್ತಾರೆ ಅವ್ರು ಇರಲ್ಲ. ಈ ಥರ ಇದು ಬರ್ತಾ ಇರುತ್ತೆ. ತಿಂಗ್ಳಾಗ ಒಂದಿನ ನಮ್ಗೆ ರಿಸರ್ವ್ ಮಾಡೋದು. ರಿಸರ್ವ್ ಅಲ್ಲೂ ನಿಮ್ಗೆ ಯಾವುದೇ ಥರದ್ದು ವ್ಯವಸ್ಥೆ ಮಾಡಿಲ್ಲ? ವ್ಯವಸ್ಥೆ ಮಾಡಿಲ್ಲ. ಈ ಥರದ ಇದಂತ ಐತೆ. ದಯವಿಟ್ಟು ಅದು ತಮ್ಮ ಗಮನದಲ್ಲಿ ತಮ್ಮ ಇದನ್ನೇ ಮನವಿ ಮಾಡ್ಕೊಳ್ತೀವಿ. ಇನ್ನು ಗ್ರಾಮೀಣ ಪ್ರದೇಶಗಳಿಂದ ಬೆಳಗ್ಗೆಯಿಂದಲೂ ಕಾದು ಕುಳಿತ ನೂರಾರು ಮಂದಿ ಅಂಗವಿಕಲರು ಊಟ ತಿಂಡಿ ಇಲ್ಲದೆ, ಸಮಯಕ್ಕೆ ಸರಿಯಾಗಿ ವೈದ್ಯರಿಲ್ಲದೆ ಪರದಾಡಿದರು. ಅಂಗವಿಕಲರಿಗೆ ನೀಡಬೇಕಾದ ಕನಿಷ್ಠ ವ್ಯವಸ್ಥೆಯೂ ಇಲ್ಲದಿರುವುದು ಅಲ್ಲಿ ಕಂಡು ಬಂತು. ಇತ್ತ ಕೂರಲು ಆಸನದ ವ್ಯವಸ್ಥೆ ಇಲ್ಲದ ಒಬ್ಬರ ಮೇಲೆ ಒಬ್ಬರು ಕುಳಿತಿರುವ ಪ್ರಸಂಗ ಕೂಡ ಕಂಡು ಬಂದಿತ್ತು. ಆದರೆ ಪ್ರತಿ ತಿಂಗಳು ದೈಹಿಕ ಅಂಗವೈಕಲ್ಯ ಪ್ರಮಾಣ ಮಾಡಿಸಬೇಕು ಎಂದರೆ ಹರಸಾಹಸ ಪಡಬೇಕು ಎನ್ನುವುದು ನೊಂದವರ ಮಾತಾಗಿತ್ತು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ತುಮಕೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನು ನಡೆಸಲಾಯಿತು. ರೈತರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಮೀಟರ್ಗಳನ್ನು ಸುಟ್ಟು ಪ್ರತಿಭಟನೆ ಮಾಡಿದರು. ವಿದ್ಯುತ್ ಪೂರೈಕೆ ಖಾಸಗೀಕರಣ ಮಾಡುತ್ತಿರುವುದು ಖಂಡನೀಯವಾಗಿದ್ದು ರೈತರ ಹೊಟ್ಟೆಯ ಮೇಲೆ ಒಡೆಯುವ ಹುನ್ನಾರವಾಗಿದೆ. ಈ ಕೂಡಲೇ ವಿದ್ಯುತ್ ಖಾಸಗೀಕರಣ ನಿರ್ಧಾರವನ್ನು ಕೈಬಿಡಬೇಕೆಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ರೈತ ಮುಖಂಡರುಗಳು ಹಾಜರಿದ್ದರು. ಮೀಟರ್ ಅನ್ನು ಅಳವಡಿಕೆ ಮಾಡಬೇಕು ಅನ್ನೋ ಒಂದು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದು ಯಾರೋ ಖಾಸಗಿಯವರಿಗೆ ವಿದ್ಯುತ್ ಇಲಾಖೆಯನ್ನು ಕೊಡಲಿಕ್ಕೆ ಅಂತ ಹೋಗಿದೆ. ಏನಾದರೂ ರೈತರ ಪಂಚಾಯತ್ಗಳಿಗೆ ಮೀಟರ್ ಅನ್ನು ಅಳವಡಿಕೆ ಮಾಡಲಿಕ್ಕೆ ಅಂತ ಏನಾದರೂ ಬಂದ್ರೆ ನಿಮ್ಮ ಸರ್ಕಾರದ ಮೀಟರ್ ಅನ್ನು ಕಿತ್ತು ಹೋಗಿದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಿದ ಮರುಕ್ಷಣವೇ ದೇಶಾದ್ಯಂತ ರೈತರು ದಂಗೆ ಹೇಳುವುದು ನಿಶ್ಚಿತ. ಹೀಗೆಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಳ್ಳಿ ಚಂದ್ರಣ್ಣ ಎಚ್ಚರಿಕೆ ನೀಡಿದ್ದಾರೆ. ಹುಳಿಯಾರಿನಲ್ಲಿ ಪ್ರೀಪೇಯ್ಡ್ ಮೀಟರ್ ಅಳವಡಿಸುವ ರೈತ ವಿರೋಧಿ ಕಾಯ್ದೆಯನ್ನು ಅಧಿವೇಶನದಲ್ಲಿ ಮಂಡನೆ ಮಾಡಬಾರದು ಅಂತ ಆಗ್ರಹಿಸಿ ರೈತ ಸಂಘದ ನೇತೃತ್ವದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತರಿಗೆ ಹಾಗೂ ನೌಕರರಿಗೆ ಮಾರಕವಾಗುವ ವಿದ್ಯುತ್ ಖಾಸಗೀಕರಣ ಮಾಡಿ ಮೀಟರ್ ಅಳವಡಿಸಲು ಹಳ್ಳಿಗಳಿಗೆ ಬರುವ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳನ್ನು ಪಂಪ್ಸೆಟ್ಗಳಿಗೆ ಕಟ್ಟಿಹಾಕುವ ಚಳುವಳಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮಧ್ಯರಾತ್ರಿಯಲ್ಲಿ ಕಾಡು ಪ್ರಾಣಿಗಳು ಹುಳ ಉಪ್ಪಿಗಳ ನಡುವೆ ಇವತ್ತು ರೈತ ಹೆಣ್ಣು ಮಕ್ಕಳು ಬಿಟ್ಟು ಹೋಗಿ ಆ ಪಂಚಾಯತ್ ಕಾಕೆ ಕೂತಬೇಕಾಗಿತ್ತು. ಉಪಯೋಗಿದೆಯಾ ನಿಮಗೆ? ಏನು ಶುಲ್ಕ ತಗೊಳ್ಳೋಕ್ಕೂ ಹೋಗ್ತಿಲ್ಲ ನಿಮಗೆ. ಶುಲ್ಕ ಅಂದ್ರೇನು? ಸರ್ಕಾರ ಮಾಡ್ತಕ್ಕಂಥ ಸೇವೆಗೆ ಶುಲ್ಕ ಅಂತ ಸೇವೆ ಮಾಡ್ತಾ ಇದ್ರಾ? ತಾಲೂಕು ಅಧ್ಯಕ್ಷ ಜಿ ನಾಗರಾಜು ಮಾತನಾಡಿ, ರೈತರಿಗೆ ಮಾರಕವಾಗಿರುವ ತಿದ್ದುಪಡಿ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯಬೇಕು ಎಂದು ರೈತರ ಒತ್ತಾಯವಾಗಿದೆ. ವಿದ್ಯುತ್ ಖಾಸಗೀಕರಣದಿಂದ ದೊಡ್ಡ ವಿಪತ್ತು ಎದುರಾಗುವ ಲಕ್ಷಣಗಳಿವೆ. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವುದರಿಂದ ಪಂಪ್ಸೆಟ್ ಬಳಕೆದಾರನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ. ಪೆಟ್ರೋಲ್, ಡೀಸೆಲ್, ಸಿಲಿಂಡರ್ ಬೆಲೆ ಏರಿಕೆಯಿಂದ ಬೇಸತ್ತ ಜನರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಎಂದರು. ರೈತ ಸಂಘಕ್ಕೆ, ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ, ಪ್ರೊಫೆಸರ್ ನಂಜುಸ್ವಾಮಿ ಅವರಿಗೆ, ಪ್ರೊಫೆಸರ್ ನಂಜುಸ್ವಾಮಿ ಅವರಿಗೆ, ಪ್ರೊಫೆಸರ್ ನಂಜುಸ್ವಾಮಿ ಅವರಿಗೆ.
ಹುಳಿಯಾರು ಹೋಬಳಿ ಅಧ್ಯಕ್ಷ ಬೀರಪ್ಪ ಮಾತನಾಡಿ, ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನು ಮಾರುತ್ತಿದೆ. ಪರಿಣಾಮ ಜನಜೀವನ ವ್ಯವಸ್ಥೆ ಹಳಿತಪ್ಪಿದೆ. ಇತ್ತ ಉದ್ಯೋಗವಿಲ್ಲ, ಅತ್ತ ಬೆಲೆ ಏರಿಕೆ ತಡೆಯಲಾಗದೆ ಜನ ವಿಧಾನಸೌಧ ಹಾಗೂ ಲೋಕಸಭೆಗೆ ನುಗ್ಗಿ ಇವರನ್ನು ಅಧಿಕಾರದಿಂದ ಕೆಳಗೆಳೆಯುವ ಕಾಲ ಬರುವ ಸೂಚನೆ ಕಾಣುತ್ತಿದೆ ಎಂದರು. ಈ ಕಾಸಿಕಣ್ಣು ರದ್ದಾಗಬೇಕು, ರದ್ದು ಮಾಡಲೇಬೇಕು. ರದ್ದು ಮಾಡಿದ್ರೆ ನಾವು ಸರ್ಕಾರದ ಈಗ ಇಲ್ಲಿ ನಾವು ಮುಷ್ಕರ ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರಲ್ಲಿ ಯಾವ ಕಾರಣದಲ್ಲಿ ಬಿಡೋದಿಲ್ಲ. ಉಪವಾಸ ಸತ್ಯಾಗ್ರಹ ಸರ್ಕಾರ ವಿರುದ್ಧ ಮಾಡೇ ಮಾಡ್ತೀವಿ, ಮಾಡಿದಲ್ಲೇ ಇರೋದಿಲ್ಲ. ನಮ್ಮ ಕರ್ನಾಟಕದ ರೈತರು ಎಲ್ಲ ಸೇರಿಬಿಟ್ಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಹಾಕೇ ಹಾಕ್ತೀವಿ, ಯಾವ ಕಾರಣದಲ್ಲಿ ಬಿಡೋದಿಲ್ಲ. ತಾಲೂಕು ಕಾರ್ಯದರ್ಶಿ ಕರಿಯಪ್ಪ, ತಿಮ್ಮಯ್ಯ, ನೀರಾ ಈರಣ್ಣ, ಪುಟ್ಟಯ್ಯ, ಎನ್ಬಿ ರಮೇಶ್, ಪೆದ್ದ ಭೋವಿ, ಎಚ್ಎನ್ ಬಸವರಾಜು, ಲಕ್ಷ್ಮೀ ದೇವಮ್ಮ, ಜಯಣ್ಣ, ರಾಮಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಿರಣ್, ಅಮೋಘ ಟಿವಿ, ಹುಳಿಯಾರು. ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟವಾದಂತಹ ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿನಲ್ಲಿ ಕಾರ್ಪೊರೇಟ್ ಕಂಪನಿಗಳೇ ಭಾರತವನ್ನು ಬಿಟ್ಟು ತೊಲಗಿ, ಈ ಧ್ಯೇಯವಾಕ್ಯದೊಂದಿಗೆ ಪ್ರಾಂತ ರೈತ ಸಂಘ ಸಿಪಿಐಎಂ ಪಕ್ಷ ಜಂಟಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತು. ಗುಡಿಬಂಡೆ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ರೈತ, ಕಾರ್ಮಿಕ, ಕೂಲಿ, ವಿದ್ಯುತ್ ಕಾಯ್ದೆಗಳನ್ನು ಹಾಗೂ ಖಾಸಗೀಕರಣವನ್ನು ಹಿಂಪಡೆಯುವಂತೆ ಆಗ್ರಹಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಚ್ಪಿ ಲಕ್ಷ್ಮೀನಾರಾಯಣ, ಆಗಸ್ಟ್ 9, 1942 ಇಡೀ ಭಾರತ ನೆನಪಿಸಿಕೊಳ್ಳುವ ದಿನ. ಕ್ವಿಟ್ ಇಂಡಿಯಾ ಚಳವಳಿಗೆ ಭಾರತೀಯರಿಂದ ದೊರೆತ ಬೆಂಬಲ ಅಮೋಘವಾದುದು. ಅಂದು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಲೂಟಿ ಮಾಡಿತ್ತು. ಇಂದು ನೂರಾರು ಕಾರ್ಪೊರೇಟರ್ ಈಸ್ಟ್ ಇಂಡಿಯಾ ಕಂಪನಿಗಳು ಲೂಟಿ ಮಾಡುತ್ತಿವೆ. ಇಂದು ಸ್ವತಂತ್ರ ಭಾರತದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಲು ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೊರದೂಡಲು ಮತ್ತೊಂದು ಕ್ವಿಟ್ ಇಂಡಿಯಾ ಚಳವಳಿ ಅನಿವಾರ್ಯತೆ ಇದೆ. ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಈ ದಿನ ಭಾರತದಾದ್ಯಂತ ಪ್ರತಿಭಟಿಸಲಾಗುತ್ತಿದೆ ಎಂದರು. ಎನ್ಐ ಸಮಯದಲ್ಲಿ ಪ್ರಾಂತ ರೈತ ಸಂಘದ ಮುಖಂಡರಾದ ಜಯರಾಮ ರೆಡ್ಡಿ, ಸಿಐಟಿಯುನ ಭಾಗ್ಯಮ್ಮ, ಡಿವೈಎಫ್ಐನ ಉಪ್ಪಾರಳ್ಳಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ, ಅಮುಕ್ ಟಿವಿ, ಗುಡಿಬಂಡೆ. ದೌರ್ಜನ್ಯ, ದಬ್ಬಾಳಿಕೆ, ದುರ್ವರ್ತನೆ ಈ ರೀತಿ ನಡೆತೆಯುಳ್ಳಂತಹ ಉಳಿಯಾರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಮಂಜುನಾಥ್ ಅವರ ವರ್ಗಾವಣೆಗೆ ಒತ್ತಾಯಿಸಿ ಆಗಸ್ಟ್ 12 ಮಂಗಳವಾರ ಪಂಚಾಯಿತಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ವೈಸಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಹುಳಿಯಾರು ಪರಿವೀಕ್ಷಣಾ ಮಂದಿರದಲ್ಲಿ ಮಂಗಳವಾರ ನಡೆದ ಜನಪ್ರತಿನಿಧಿಗಳ ಸಂಘ ಸಂಸ್ಥೆಗಳ ಹಾಗೂ ಫುಟ್ಪಾತ್ ವ್ಯಾಪಾರಿಗಳ ಸಭೆಯಲ್ಲಿ ಅವರು ಘೋಷಣೆ ಮಾಡಿದರು. ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿ 3 ಕಳೆದಿದ್ದರೂ ಇನ್ನೂ ಪಟ್ಟಣದ ವಾಸಿಗಳಿಗೆ ಮೂಲ ಸೌಲಭ್ಯ ಕಲ್ಪಿಸಿಲ್ಲ. ಇದಕ್ಕೆ ಇಲ್ಲಿನ ಮುಖ್ಯಾಧಿಕಾರಿಗಳ ದುರಾಡಳಿತ ಮತ್ತು ನಿರ್ಲಕ್ಷ್ಯ ಧೋರಣೆ ಕಾರಣವಾಗಿದೆ. ಅಲ್ಲದೆ ಭ್ರಷ್ಟಾಚಾರ ಮೇರೆ ಮೀರಿದ್ದು ದುಡ್ಡಿದ್ದರೆ ಮಾತ್ರ ಪಂಚಾಯಿತಿ ಕೆಲಸ ಎನ್ನುವಂತಾಗಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆಯಾಗುವ ಸರ್ಕಾರದಿಂದ ಕೋಟ್ಯಾಂತರ ರೂನಲ್ಲೂ ಅವ್ಯವಹಾರದ ವಾಸನೆ ರಾಚುತ್ತಿದೆ. ಹಾಗಾಗಿ ಮುಖ್ಯಾಧಿಕಾರಿ ವರ್ಗಾವಣೆಯ ಸಿಂಗಲ್ ಅಜೆಂಡಾದೊಂದಿಗೆ ಧರಣಿ ಹಮ್ಮಿಕೊಂಡಿರುವುದಾಗಿ ವಿವರಿಸಿದರು. ಎಲ್ಲರಿಗೂ ಏನೋ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಬೀದಿ ದೀಪ ಸಿಗಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಉಳಿಯಾರು ಸ್ವಚ್ಛವಾಗಿರ್ಬೇಕು, ಆ ಥರದ್ದೆಲ್ಲ ಒಂದು ಮೂಲಭೂತ ಸೌಕರ್ಯ ಮೊದಲಿಗಿಂತ ಜಾಸ್ತಿ ಆಗಬೇಕು. ಈಗೇನಾಯ್ತು, ಅಪ್ಗ್ರೇಡ್ ಆದ್ಮೇಲೆ ನಮ್ದು ಲೋ ಗ್ರೇಡ್ ಆಗ್ತಾಯ್ತು. ಉಳಿಯಾರು ಉಂಟಾಯ್ತು. ಎಕ್ಸಾಂಪಲ್, ಉದಾಹರಣೆಗೆ ಗಾರ್ಮೆಂಟ್ ಸರ್ವಿಸ್ ಫೋರ್ಮ್ ಅಲ್ಲಿ ಅಂಗಡಿ ಮುಂದೆ ನೋಡಿದ್ರೆ ಅವ್ರ ಗೋಡನೆ ಬಿದ್ದೋದು. ಆ ರಾಮಗೋಪಾಲ್ ಸರ್ಕಲ್ ನಾಗ ಯಾರು ಓಡಾಡಕ್ಕೆ ಆಗಲ್ಲ. ಅದು ಇವರೆಲ್ಲ ದಿವಸ ಕಂಡುಬಿಟ್ಟು ನೋಡ್ತಾನೆ ಇರ್ತಾರೆ, ಕಂಡುಬಿಟ್ಟು ನೋಡ್ತಾರೆ ಮುಚ್ಚಿಕೊಂಡು. ಪಟ್ಟಣ ಪಂಚಾಯಿತಿ ಸದಸ್ಯ ಎಸ್ಆರ್ ದಯಾನಂದ್ ಮಾತನಾಡಿ, ಕಚೇರಿ ಕೆಲಸಕ್ಕೆ ಪಂಚಾಯಿತಿಗೆ ಬರುವ ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ. ಏನೇ ಕೇಳಿದರೂ ಅರ್ಜಿ ಕೊಡಿ ಎನ್ನುತ್ತಾರೆ. ಒಂದು ವೇಳೆ ಅರ್ಜಿ ಕೊಟ್ಟರೆ ಸ್ಪಂದಿಸದೆ ಸತಾಯಿಸುತ್ತಾರೆ, ಜಗಳಕ್ಕೆ ಬೀಳುತ್ತಾರೆ. ಇನ್ನು ನಾವು ಚುನಾವಣೆಯಲ್ಲಿ ಗೆದ್ದಿರುವ ನಮ್ಮನ್ನು ಸಹ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿದರು.
ಅವನ್ನು ನಿಗದಿಪಡಿಸಬೇಕು. ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಎಚ್ ಎನ್ ರಾಘವೇಂದ್ರ ಮಾತನಾಡಿ, ಸಾರ್ವಜನಿಕರ ಕೆಲಸ ಕಾರ್ಯ ಮಾಡದೆ ತಿಂಗಳಾನುಗಟ್ಟಲೆ ಅಲಿಸುತ್ತಾರೆ. ಅವರು ಅಲೆದು ಒಲೆದು ಸುಸ್ತಾದಾಗ ತಮ್ಮ ಬೆಂಬಲಿಗ ಸಿಬ್ಬಂದಿ ಕಳುಹಿಸಿ ಹಣಕಾಸಿನ ಡೀಲ್ ಮಾಡಿ ಕೆಲಸ ಮಾಡ್ತಾರೆ. ಇದಕ್ಕೆ ನಿದರ್ಶನ ಎನ್ನುವಂತೆ ಮನೆ ಕಟ್ಟಲು ಎನ್ಒಸಿ ಕೇಳಿದಾಗ ವರ್ಷಗಟ್ಟಲೆ ಅಲಸಿ ಕೊನೆಗೆ 1.5 ಲಕ್ಷ ರು ಲಂಚ ಪಡೆದು ಕೊಟ್ಟಿದ್ದಾರೆ. ಆ ಎನ್ಒಸಿ ಕೊಟ್ಟಾಗ ಅದು ನಾವು ಮೂಲವಾಗಿ ನೇರವಾಗಿ ಕೇಳಕ್ ಅವ್ರಿಗೂ ಕೇಳಕ್ಕಾಗಲ್ಲ, ಇವ್ರು ಕೇಳಕ್ಕಾಗಲ್ಲ. ಹಿಂದೆ ಯಾರೋ ಇಸ್ಕೊಳ್ತಾರೆ ದಲ್ಲಾಳಿಗಳು, ಅವ್ರಿಗೂ ಗೊತ್ತಾಗಲ್ಲ, ಸಾರ್ವಜನಿಕ ಗೊತ್ತಾಗಲ್ಲ, ದಾಖಲೆಗಳು ಸಿಗಲ್ಲ. ನಮ್ಗೆ ದಾಖಲೆ ಆಗಿಲ್ಲ, ಆತ ಕೊಡಲ್ಲ ಅನ್ನೋನು. ಮತ್ತೆ ಈ ಅಲಿಗೇಷನ್ ಲ್ಯಾಂಡ್ ಅಲ್ಲಿ ಕೊಟ್ಟಿದ್ದಕ್ಕೆ ಕೊಡ್ಲಿ, ಕೊಡಬಾರ್ದು ಅಂತ ಯಾವ ರೂಲ್ಸ್ ಇಲ್ಲ. ಪಕ್ಕದ ಚಿಕ್ಕನಾಗಿ ಕೊಡಿಸಬೇಕು. ಇದೇ ಸ್ಥಳೀಯ ಸಂಸ್ಥೆ ಆಪ್ತಿಗೆ ಬರುತ್ತೆ, ಅಲ್ಲಿ ನಡೀತಾರೆ, ಖಾತೆ ಮಾಡ್ತಾ ಇದ್ದಾರೆ, ಅಲ್ಲಿ ಎನ್ಒಸಿ ನಡೀತಾ ಇದೆ, ಎನ್ಒಸಿ ಕೊಡ್ತಾರೆ, ಅಲ್ಲೂ ಖಾತೆಗಳು ಮಾಡ್ತಾ ಇದ್ದಾರೆ, ಕಟ್ಟಡ ಲೈಸೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮ್ಮನೆ ದಬ್ಬಾಳಿಕೆ ಮಾಡಿ ನಾವು ಅದ್ಕೊಡಲ್ಲ ಇದ್ಕೊಡಲ್ಲ ಅಂತ ಸಾರ್ವಜನಿಕರಿಗೆ ಸದಾಯಿಸ್ತಲ್ಲೇ ಲಾಸ್ಟಿಗೆ ಸಿಕ್ಕಾಪಟ್ಟೆ ದುಡ್ಡುಗಳು ವಸೂಲಿ ಮಾಡಿಕೊಂಡು ಅವರಿಗೆ ಎನ್ಒಸಿಗಳನ್ನ ಮತ್ತೆ ಇನ್ನೊಂದ ಕೊಡ್ತಾ ಇದ್ದಾರೆ. ಇದು ಯಾವ ತರ ಇದು? ಸಾರ್ವಜನಿಕರು ಹೋಗಿ ಸಾಮಾನ್ಯ ಜನತೆಗಳು ಕೇಳಿದ್ರೆ ಅವ್ರ ಕೆಲಸಗಳು ಆಗ್ತವ. ಇನ್ನ ಈ ಸಂದರ್ಭದಲ್ಲಿ ದುರ್ಗಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾದ ಪಟಾಕಿ ಶಿವಣ್ಣ, ತಾಲೂಕ್ ಪಂಚಾಯತ್ ಸದಸ್ಯ ಏಜೆಂಟರ್ ಕುಮಾರ್, ಪಟ್ಟಣ ಪಂಚಾಯತಿ ಸದಸ್ಯರುಗಳಾದ ಫ್ರೂಟ್ ಸಿದ್ದಿಕ್, ಜಹೀರ್ ಸಾಬ್ ಮತ್ತಿತರರು ಹಾಜರಿದ್ದರು. ಕಿರಣ್, ಅಮೋಕ್ ಟಿವಿ, ಉಳಿಯಾರು. ನೆಲಮಂಗಲ ತಾಲೂಕಿನ ಸೋಂಪುರ ಕೈಗಾರಿಕಾ ಪ್ರದೇಶದ ಗುರುರಾಜ ಗ್ಲಾಸ್ ವರ್ಕ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಇನ್ನು ಮೃತಪಟ್ಟ ವ್ಯಕ್ತಿಯನ್ನು 58 ವರ್ಷದ ತಿಮ್ಮಯ್ಯ ಎನ್ನಲಾಗಿದೆ. ಇವರು ಸೆಕ್ಯೂರಿಟಿ ಗಾರ್ಡ್ ಆಗಿ 2 ಪಾಳಿಯದಲ್ಲಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಇವರು ತ್ಯಾಮಗೊಂಡ್ಲು ಹೋಬಳಿಯ ತಾವರೆಕೆರೆ ಗ್ರಾಮದವರು ಎನ್ನಲಾಗಿದೆ. ಈ ಸಂಬಂಧ ತ್ಯಾಮಗೊಂಡ್ಲು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರಿನ ಆರೋಗ್ಯ ಸಹಕಾರ ಕೇಂದ್ರದಲ್ಲಿ ಪುವಾಡ ಫೌಂಡೇಶನ್ ಮತ್ತು ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಉಚಿತ ನೇತ್ರ ತಪಾಸಣೆ ಶಿಬಿರದಲ್ಲಿ ಗ್ರಾಮಸ್ಥರು ತಜ್ಞ ವೈದ್ಯರಿಂದ ಪರೀಕ್ಷೆಯನ್ನು ಮಾಡಿಸಿಕೊಂಡರು. ತಾಲೂಕಿನ ಮಳ್ಳೂರಿನ ಪುವಾಡ ಫೌಂಡೇಶನ್, ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಹಾಗೂ ಅಂಧತ್ವ ನಿವಾರಣಾ ವಿಭಾಗದ ಸಹಯೋಗದಲ್ಲಿ ಮಳ್ಳೂರಿನ ಆರೋಗ್ಯ ಸಹಕಾರ ಕೇಂದ್ರದಲ್ಲಿ ಮಂಗಳವಾರ ಆಯೋಜನೆ ಮಾಡಲಾಗಿದ್ದ ಮಲ್ಲಶೆಟ್ಟಿ ಗೌರಮ್ಮ ಸ್ಮಾರಕ ನೇತ್ರ ತಪಾಸಣೆ, ಉಚಿತ ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ಕಣ್ಣಿನ ಪೊರೆ ಮತ್ತು ಇತರ ಕಣ್ಣಿನ ತೊಂದರೆಗಳಿಗೆ ಚಿಕಿತ್ಸೆಯ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿ ವರ್ಷ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಾ ಬಂದಿದ್ದು ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣದಿಂದ ಆರೋಗ್ಯ ಶಿಬಿರಗಳನ್ನು ನಡೆಸಲು ಆಗಲಿಲ್ಲ. ತಾಲೂಕಿನ ಗ್ರಾಮೀಣ ಭಾಗದ ಹಾಗೂ ಬಡಜನರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿರುವುದಾಗಿ ಮಳ್ಳೂರಿನ ಪುವಾಡ ಫೌಂಡೇಶನ್ನ ಗೌರವ ಅಧ್ಯಕ್ಷೆ ಕಲಾವತಿ ವೀರಕುಮಾರ್ ತಿಳಿಸಿದರು. ಗ್ರಾಮದಲ್ಲಿ ನಾವು ಈಗ 4ನೇ ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ನಾವು ಒಂದು 4 ಕ್ಯಾಂಪ್ ಕಂಡಕ್ಟ್ ಮಾಡಿದ್ವಿ. ಆದರೆ ಈ ಕೊರೋನಾ ಪ್ರಾಬ್ಲಮಿಂದ ನಾವು ಈ ಒಂದು 1.5 ವರ್ಷದಿಂದ ನಾವು ಮಾಡಲಿಕ್ಕಾಗಲಿಲ್ಲ. ಆದರೆ ಜನಗಳೆಲ್ಲರೂ ನಾವು ಕ್ಯಾಂಪ್ ಮಾಡಿ ಮಾಡಿ ಅಂತ ಕೇಳಿದ್ದಕ್ಕೋಸ್ಕರ ಜನಗಳ ಅವರ ಇಷ್ಟ ಪ್ರಕಾರ ನಾವು ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇನ್ನೂ ಹಾರ್ಟ್ ಕ್ಯಾಂಪ್, ಕಿಡ್ನಿ ಕ್ಯಾಂಪ್ ಎಲ್ಲ ಕಂಡಕ್ಟ್ ಮಾಡ್ತೇವೆ. ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಶಿಡ್ಲಘಟ್ಟ ತಾಲೂಕು ರೋಗಮುಕ್ತ ತಾಲೂಕು ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಎಲ್ಲರೂ ಜನರೆಲ್ಲ ಸಹಕಾರ ಕೊಟ್ಟರೆ ಖಂಡಿತ ಮಾಡೋಣ. ಇನ್ನು ಮುಂದೆ ಕ್ಯಾಂಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತೇವೆ. ನಾವು ಏನೇನಿದೆ ಕೋವಿಡ್ ರೂಲ್ಸ್ ಎಲ್ಲ ಫಾಲೋ ಮಾಡಿ ಸ್ಯಾನಿಟೈಸರ್, ಮಾಸ್ಕ್, ಯಾವುದೇ ರೀತಿಯ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಸುಮಾರು 200ಕ್ಕೂ ಹೆಚ್ಚು ಮಂದಿ ಗ್ರಾಮಸ್ಥರು ಕಣ್ಣಿನ ಚಿಕಿತ್ಸೆ ಪಡೆದರು. ಕಣ್ಣಿನ ಡ್ರಾಪ್ಸ್, ಕನ್ನಡಕಗಳನ್ನು ಅಗತ್ಯವಿರುವವರಿಗೆ ಉಚಿತವಾಗಿ ನೀಡಲಾಯಿತು. ಸುಮಾರು 70 ಮಂದಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಗತ್ಯವಿರುವವರನ್ನ ಬೆಂಗಳೂರಿಗೆ ಕರೆದೊಯ್ಯಲಾಯಿತು. ಜಗದೀಶ್ ಬಾಬು, ಅಮೋಘ ಟಿವಿ, ಶಿಡ್ಲಘಟ್ಟ. ಇನ್ನು ಸಿಡಿಲು ಬಡಿದು ವ್ಯಕ್ತಿಯೋರ್ವ ಸಾವನ್ನಪ್ಪಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಉತ್ತಮಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಸಿಡಿಲು ಬಡಿದು ಸಾವನ್ನಪ್ಪಿರುವ ಮೃತ ವ್ಯಕ್ತಿಯನ್ನು 45 ವರ್ಷದ ಮಹೇಶ್ ಅಂತ ಗುರುತಿಸಲಾಗಿದ್ದು ಉತ್ತಮಲಪಲ್ಲಿ ಗ್ರಾಮಸ್ಥ ಎನ್ನಲಾಗಿದೆ. ತಡರಾತ್ರಿ ಜಿಲ್ಲೆಯಾದ್ಯಂತ ಸುರಿದಿದ್ದ ಭರ್ಜರಿ ಮಳೆಯಿಂದಾಗಿ ತನ್ನ ಜಮೀನಿನಲ್ಲಿ ಪಂಪ್ಸೆಟ್ ಆಫ್ ಮಾಡಿ ವಾಪಸ್ಸಾಗುವ ವೇಳೆ ಈ ದುರ್ಘಟನೆ ನಡೆದಿದೆ. ಇನ್ನು ಈ ಸಂಬಂಧ ಗೋನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಾ ಆಕಾಂಕ್ಷಿಗಳು ಅರ್ಜಿಗಳನ್ನು ನೀಡಬಹುದು. ಅವುಗಳನ್ನೆಲ್ಲ ನೋಡಿ ಪರಿಶೀಲನೆ ನಡೆಸಿ
ಆದ್ಯತೆ ಮತ್ತು ಮಾನದಂಡ ಹಾಗೂ ವ್ಯಕ್ತಿಯ ಜನಾಭಿಪ್ರಾಯದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತಿದೆ ಹೀಗೆಂದು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಚೌಧರಿ ರಂಗಪ್ಪ ಹೇಳಿದರು. ತುರುವೇಕೆರೆ ತಾಲೂಕಿನ ಕಾಂಗ್ರೆಸ್ ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನು ದಂಡಿನ ಶಿವರದ ರೋಹಿತ್ ಪಟೇಲರ ಫಾರಂ ಹೌಸ್ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ, ಈ ಚುನಾವಣೆಯಲ್ಲಿ ನಿಮ್ಮ ಭಾಗದಲ್ಲಿ ನಿಮ್ಮ ಲೀಡರನ್ನು ನೀವೇ ಆಯ್ಕೆ ಮಾಡುವ ಅವಕಾಶ ಒದಗಿ ಬಂದಿದೆ. ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡರೆ ನಿಮ್ಮ ಹೋಬಳಿ ಗ್ರಾಮದ ಕುಂದುಕೊರತೆಗಳನ್ನು ಯಾವುದೇ ಗೊಂದಲವಿಲ್ಲದೆ ಬಗೆಹರಿಸಬಹುದು ಎಂದರು. ನೀವೆಲ್ಲ ಸೇರಿ ನಮಗೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಸೂಚನೆ ಮಾಡಿ ಕೊಟ್ಟರೆ ಕೆಲಸಕ್ಕೆ ಅವೆಲ್ಲ ಪ್ರಯತ್ನ ಮಾಡಿ ಎಲ್ಲರೂ ಸೇರಿ ಮಾಡೋಣ ಅಂತಂದು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಟಿ ಪಿಗೆ ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಚೌಧರಿ ರಂಗಪ್ಪನವರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಬಗ್ಗೆ ಕಾರ್ಯಕರ್ತರ ನಡುವೆ ಹಂಚಿಕೊಂಡರು. ಕಾರ್ಯಕ್ರಮವನ್ನು ಹಾಕ್ಕೊಂಡು ಯಾರ್ಯಾರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗೆ ಆಕಾಂಕ್ಷಿಗಳು ಯಾರು ಇದ್ದಾರೆ ಅವರೆಲ್ಲರೂ ಹೋಬಳಿ ಮಟ್ಟದಲ್ಲಿ ಆಹ್ವಾನವನ್ನು ಮಾಡಿ ಅವ್ರಿಗೆಲ್ಲರ ಕಡೆಯಿಂದ ನಾವು ಅಪ್ಲಿಕೇಶನನ್ನು ತೆಗೆದುಕೋಬೇಕು ಅಂತ ಒಂದು ತೀರ್ಮಾನ ಮಾಡಿದ ಪ್ರಕಾರ ಮೊನ್ನೆ ದಬ್ಬೆಘಟ್ಟ ಹೋಬಳಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಅರೇಮನಹಳ್ಳಿ ರಂಗನಾಥ ಸ್ವಾಮಿ ಬೆಟ್ಟ ಹತ್ರ ನಾವು ಮಾಡಿದ್ವಿ ಶನಿವಾರದ ದಿವಸ. ಇವತ್ತು ನಾವು ಇಲ್ಲಿ ದಂಡಿಸಿರ ಹೋಬಳಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಎಲ್ಲ ದಂಡಿಸಿರ ಹೋಬಳಿಯ ಪದಾಧಿಕಾರಿಗಳು ನಮ್ಮ ಎಲ್ಲ ಮುಖಂಡರುಗಳನ್ನ ಕಾಂಗ್ರೆಸ್ ಮುಖಂಡರುಗಳನ್ನ ಕರೆಸಿ ಇವತ್ತು ಒಂದು ಸಭೆಯನ್ನು ಮಾಡಿ ನಮ್ಮ ಸಿದ್ದೇಗೌಡರು ನಮ್ಮ ಬಂಧುಗಳು ಅವರ ಮಗ ರೋಹಿತ್ ಅವರ ತೋಟದಲ್ಲಿ ಭಾಳ ವಿಶೇಷವಾಗಿ ಎಲ್ಲ ಊಟವನ್ನು ಮಾಡೋದು ಮುಖಾಂತರ ಎಲ್ಲ ಕಾರ್ಯಕರ್ತರುಗಳನ್ನ ಮುಖಂಡರುಗಳನ್ನ ಕರೆದು ಇವತ್ತು ಆ ಸಭೆಯನ್ನು ನಡೆಸಿದ್ವಿ. ಭಾಳ ಸುಮಾರು 100-150 ಜನ ಆ ಸಭೆಯಲ್ಲಿ ಭಾಗವಹಿಸಿದರು. ಅವರೆಲ್ಲರೂ ಇವತ್ತು ಅಪ್ಲಿಕೇಶನ್ ಕೊಡ್ತೀವಿ, ನಾವು ಅತಿ ಅರ್ಜಿಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಇವತ್ತು ಹೋಬಳಿ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾವು ಎಲ್ಲರೂ ಒಂದೊಂದು ಇದನ್ನು ಇದು ಹೋಬಳಿ ಮಟ್ಟದ ಒಂದು ಮುಖಂಡರುಗಳ ಸಭೆಯನ್ನು ಮಾಡಬೇಕು, ಜೊತೆಗೆ ಒಂದು ಎಲ್ಲ ಪದಾಧಿಕಾರಿಗಳ ಕಾರ್ಯ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಆ ರೀತಿಯಲ್ಲಿ ತಾವು ಎಲ್ಲರೂ ಒಪ್ಕೊಂಡಿದ್ದಾರೆ. ಇವತ್ತು ಇನ್ನು ಮುಂದಿನ ದಿನದಲ್ಲಿ ನಾವು ಇನ್ನು ಈ ದಂಡಿಸಿರ ಹೋಬಳಿ ಸುಮಾರು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಆಡಳಿತ ಸಿಕ್ಕಿರಲಿಲ್ಲ, ಈ ಸಾರಿ 100%-100% ಭರವಸೆಯನ್ನು ಕೊಡ್ತೀನಿ. ಎಲ್ಲರೂ ಭಾಳ ವಿಶ್ವಾಸದಿಂದ ಆಕಾಂಕ್ಷಿಗಳಿದ್ದಾರೆ, ಭಾಳ ಭಾಳ ಚೆನ್ನಾಗಿ ಚುನಾವಣೆ ನಡೆಸ್ತಕ್ಕಂಥ ಎಲ್ಲ ಮುಖಂಡರುಗಳಿದ್ದಾರೆ. ಖಂಡಿತ ನಾವು ಈ ಹೋಬಳಿನಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾವು ಗೆಲ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾನು ಈ ಸಭೆಯಲ್ಲಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಎನ್ಆರ್ ಜಯರಾಮ್, ಶ್ರೀಕಂಠೇಗೌಡರು, ಸ್ಥಳೀಯ ಮುಖಂಡರಾದ ಭೂಮೇಗೌಡ, ವಿಶ್ವನಾಥ್, ರೋಹಿತ್, ಸಾಸಲು ರಜನಿ, ದೇವರಾಜು ಇನ್ನಿತರ ಕಾರ್ಯಕರ್ತರು ಭಾಗವಹಿಸಿದರು. ದಂಡಿನ ಶಿವರ ತಿಮ್ಮೇಗೌಡ, ಅಮೋಘ ಟಿವಿ, ತುರುವೇಕೆರೆ. ದೇವನಹಳ್ಳಿ ಪಟ್ಟಣದ ಕೋಟೆ ಬಳಿ ಇರುವಂತಹ ಸಿಹಿನೀರಿನ ಚಿಕ್ಕ ಕೆರೆ ಆವರಣದಲ್ಲಿ ಜಿಲ್ಲಾಡಳಿತ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ಕೃಷಿಕರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ಕೃಷಿಕರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ಪರಿಸರ ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರತಿ ಜನರು 5 ಸಸಿಗಳನ್ನು ನೆಟ್ಟರೆ ಪರಿಸರ ಸಮತೋಲನ ಕಾಪಾಡಲು ಸಾಧ್ಯವಾಗುತ್ತದೆ. ಸರ್ಕಾರಿ ಸ್ಥಳಗಳಲ್ಲಿ, ಕೆರೆ ಅಂಗಳದಲ್ಲಿ, ರಸ್ತೆ ಬದಿಯಲ್ಲಿ, ಹೀಗೆ ಹಲವಾರು ಕಡೆಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಿದರೆ ಮುಂದೊಂದು ದಿನದಲ್ಲಿ ಸಸಿ ಮರವಾಗಿ ಬೆಳೆದು ಸಾಕಷ್ಟು ಅನುಕೂಲ ಮಾಡಿಕೊಡುತ್ತದೆ ಎಂದರು. ಉಸಿರು, ಗಾಳಿ, ನೀರು ಇವೆಲ್ಲದೂ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇದು. ಏನು ಜೀವ ಜಲ ಅಂತೇಳಿದ್ರೆ ಬದುಕಲು ಬೇಕಾದಂಥ ಗಾಳಿ ಮತ್ತು ನೀರು ಮತ್ತು ಕಾಡು, ಉತ್ತಮವಾದಂಥ ಪರಿಸರವನ್ನು ಬೆಳೆಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಒಂದು ಮಾದರಿಯಾಗಿ ಆಚರಣೆ ಮಾಡಬೇಕಾಗಿತ್ತು. ಆದರೆ ಈ ಕೋವಿಡ್ ಎಂಬ ಮಾರಕ ಕಾಯಿಲೆಯಿಂದ ಇವತ್ತು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ಮುಂದಿನ ಪೀಳಿಗೆಗೆ ಬೇಕಾದಂಥ ಗಾಳಿ, ನೀರು ಮತ್ತು ಏನು ಆಮ್ಲಜನಕ ಇಂಥ ಒಂದು ಇದನ್ನು ಬೆಳೆಸಬೇಕು ಅಂತೇಳಿದ್ರೆ ಪ್ರತಿಯೊಬ್ಬರು ಮನಸ್ಸು ಮಾಡಿ ಸುಮಾರು 5-10 ಸಸಿಗಳನ್ನು ಪ್ರತಿ ಮನೆಗಳ ಮುಂದೆ ಆಗ್ಬೋದು, ಸರ್ಕಾರಿ ಜಾಗದಲ್ಲಾಗ್ಬೋದು, ರಸ್ತೆಗಳ ಬದಿಯಲ್ಲಿ ಆಗ್ಬೋದು,
ನೆಡೋದ್ರ ಮೂಲಕ ಇದನ್ನು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅಂತರ್ಜಲ ವೃದ್ಧಿಯಾಗಬೇಕಾದ್ರೆ ಮೊನ್ನೆ ತಾನೇ ಒಂದು ಅಟಲ್ ಜೀವಜಲ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅಲ್ಲಿ ಕೂಡ ಇದನ್ನೇ ಚರ್ಚೆ ಆಯಿತು. ಯಾಕೆಂದರೆ ಉತ್ತಮವಾದಂಥ ಮರಗಳು, ಯಾಕೆಂದರೆ ಯುಕ್ಲಿಪಸ್ ಮರಗಳು ಬೆಳೆಸೋದ್ರಿಂದ ಜಲ ಅಂತರ್ಜಲ ಬತ್ತಿ ಹೋಗೋದ್ರ ಕಾರಣದಿಂದ ಈ ಮಾದರಿಯಾದಂಥ ಉತ್ತಮವಾದ ಬೆಳೆಗಳನ್ನು ಬೆಳಗೋದಕ್ಕೆ ಸರ್ಕಾರನೂ ಕೂಡ ನರೇಗದ ಮೂಲಕ ನಿಮ್ಮ ಜೊತೆ ಕೈ ಜೋಡಿಸಕ್ಕೆ ಸಿದ್ಧವಾಗಿದೆ. ಇದು ಪ್ರಚಾರ ಆಗಬೇಕಷ್ಟೇ. ಏನು ನೀಲಗಿರಿ ತೋಪುಗಳು ಇದೆ ಅದನ್ನು ತೆರವುಗೊಳಿಸಿ ಸರ್ಕಾರ ಫಾರೆಸ್ಟ್ ಗಿಡಗಳನ್ನು ಬೆಳೆಯೋದಕ್ಕೆ ಸರ್ಕಾರನೇ ಅನುದಾನ ಕೊಟ್ಟು ಅದಕ್ಕೆ ಸಕಲ ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಈ ಉತ್ತಮವಾದಂಥ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮುಖಂಡರೊಂದಿಗೆ ಮಾಧ್ಯಮ ಮಿತ್ರರಿಗೆ ಪುರಸಭೆ ಸದಸ್ಯರಿಗೆ ಎಲ್ರಿಗೂ ಹಂಚಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ದೇವನಹಳ್ಳಿ ಪುರಸಭಾ ಅಧ್ಯಕ್ಷೆ ರೇಖಾ ವೇಣುಗೋಪಾಲ್ ಮಾತನಾಡಿ, ಕರೋನಾದಂತಹ ಸಂದರ್ಭದಲ್ಲಿ ಆಕ್ಸಿಜನ್ಗಾಗಿ ಜನರು ತಡಕಾಡಿದ್ದಾರೆ. ಕೆಲವರು ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿರುವ ನಿದರ್ಶನಗಳು ಕೂಡ ಇವೆ. ಒಂದು ಹನಿ ಆಮ್ಲಜನಕಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಪ್ರಕೃತಿ ಇವೆಲ್ಲವನ್ನೂ ನೀಡುತ್ತಿದೆ ಎಂದರು. ನಾವು ಈಗ ಇಲ್ಲಿ ಸೇರಿದವರೇ ನಾವೆಲ್ಲರೂ ಒಂದೊಂದು ಗಿಡಗಳನ್ನು ಬೆಳೆಸಿದ್ರೆ 100% ನಮ್ಮ ಊರು ದೇವನಹಳ್ಳಿ ಊರು ಬಂದು ಒಂದು ದೊಡ್ಡ ಒಂದು ಸುಂದರವಾಗಿರೋ ಒಂದು ನಗರ ಆಗೋದಕ್ಕೆ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇವತ್ತಾದರೂ ನೀವೆಲ್ಲರೂ ಒಂದೊಂದು ಗಿಡನ ನೆನೆಸ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಗಿಡ ಮರ ಎಷ್ಟು ಇಂಪಾರ್ಟೆಂಟು ಅಂತಂದರೆ ಈಗ ಕೋವಿಡಲ್ಲಿ ತುಂಬ ಜನ ಪ್ರಾಣ ಹೋಯಿತು. ಈಗ ನಮ್ಮ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಹಿತ್ತಲಿನಲ್ಲೆಲ್ಲ ಒಂದೊಂದು ಮರಗಳು ಇದ್ದಿದ್ದರೆ 100% ನಮ್ಮ ಆಕ್ಸಿಜನ್ಗೇನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಈ ಮರಗಿಡಗಳನ್ನೆಲ್ಲ ಕಟ್ ಮಾಡಿದ್ದಕ್ಕೆ ನಿಮ್ಮ ಆಕ್ಸಿಜನ್ ಪ್ರಾಬ್ಲಮ್ ಆಗಿಬಿಟ್ಟು ತುಂಬ ಪ್ರಾಣನೇ ಹೊರಟೋಗಿದೆ. ಅದಕ್ಕೆ ಮರ ಏನಕ್ಕೆ ಬೇಕು, ನೀರು ಜಲ ಬೇಕು ಅಂತಂದರೆ ಮರಗಳು ಬೇಕು. ಪ್ರಾಣಿ ಪಕ್ಷಿಗಳಿಗೆ ಮರಗಳು ಬೇಕೇ ಬೇಕು. ಆದ್ದರಿಂದ ದಯವಿಟ್ಟು ಎಲ್ಲರೂ ಮರಗಳನ್ನು ಉಪಯೋಗಿಸಿ ಮರ ಗಿಡ ಮರಗಳನ್ನು ಮನೆ ಮೈಸಲಿನಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ತಮ್ಮನ್ನು ಕೇಳ್ಕೊತಾರೆ. ಈ ಸಂದರ್ಭದಲ್ಲಿ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೋಡಿ ಮಂಚನಹಳ್ಳಿ ನಾಗೇಶ್, ಪುರಸಭೆ ಉಪಾಧ್ಯಕ್ಷೆ ಪುಷ್ಪಲತಾ ಲಕ್ಷ್ಮೀನಾರಾಯಣ್, ಜೆಡಿಎಸ್ ಟೌನ್ ಅಧ್ಯಕ್ಷ ಮುನಿನಂಜಪ್ಪ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.